ಸಿ 2014 ಅಲ್ಲಿ ಒಂದು ರಿವಿಷನ್ ಗೆ ಅಂತ ಒಂದು ಕ್ವೆಶ್ಚನ್ ತಗೋಣ. ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ, ಬಟ್ ಸೇಮ್ ಅದೇ ತರನೇ ಮಾಡ್ತಕ್ಕಂಥದ್ದು. ಹೇಮಂತ್ ಲೀಸ್ಡ್ ಆಯಿಲ್ ವೆಲ್ ಫ್ರಮ್ ವೆಂಕಟ್ ಆಯಿಲ್ ಲಿಮಿಟೆಡ್ ಆನ್ 1/1/2010. ಮಿನಿಮಮ್ ರೆಂಟ್ ವಾಸ್ 2 lakh rupees. ರಾಯಲ್ಟಿ ವಾಸ್ 20 rupees ಪರ್ ಟನ್ ಕ್ರೂಡ್ ಆಯಿಲ್ ರೇಸ್ಡ್. ಅಂದ್ರೆ ಒಂದು ಟನ್ ಆಯಿಲ್ ನ ನಾವು ಭೂಮಿಯಿಂದ ತೆಗೆದ್ರೆ ಅದಕ್ಕೆ ಓನರ್ ಗೆ ಎಷ್ಟು ಕೊಡ್ಬೇಕಂತೆ? 20 rupees ಒಂದು ಟನ್ ಕೊಡ್ಬೇಕಂತೆ. Short workings were recoverable in the succeeding 2 years of such short working. Succeeding are next 2 years. Succeeding are next 2 years. See, for example, hey, not really. Not that idea. Abhi, ega, nan first year only. 10,000 rupees short workings bantu onte ekko. Okay na? Adike yesto time irute gota? Yaradne vasha, murne vasha irute. Nanige modalne vasha yesto palasa agide? 10,000. ಈ 10,000 ನಾನು ಕವರ್ ಮಾಡ್ಕೊಳ್ಳಕ್ಕೆ ರಿಕವರಿ ಮಾಡ್ಕೊಳ್ಳಕ್ಕೆ ನನಗೆ ಎಷ್ಟು ವರ್ಷ ಟೈಮ್ ಕೊಟ್ಟನ? ಓನರ್ 2 ವರ್ಷ ಟೈಮ್ ಕೊಟ್ಟನ. ಸಕ್ಸೀಡಿಂಗ್ ಅಂದ್ರೆ ಏನು? ನೆಕ್ಸ್ಟ್ 2 ಇಯರ್ಸ್ ಅಂತ ಹೇಳಿ. ಸಪೋಸ್ ನನಗೆ 2ನೇ ವರ್ಷ ಒಂದು 5,000 rupees ಎಕ್ಸೆಸ್ ಬಂತು ಅಂತ ಇಟ್ಕೊಳ್ಳಿ. 3ನೇ ವರ್ಷ ಒಂದು 8,000 rupees ಎಕ್ಸೆಸ್ ಬಂತು ಅಂತ ಇಟ್ಕೊಳ್ಳಿ. ಇಟ್ಕೊಳ್ಳಿ ಹೇಳ್ತೀನಿ. ಈಗ ಮೊದಲನೇ ವರ್ಷ ನನಗೆ ಆಗಿರೋದೆಷ್ಟು? 10,000 ಲಾಸ್ ಆಗಿದೆ. ರಿಕವರಿ ಮಾಡ್ಕೊಳ್ಳಕ್ಕೆ ನಂಗೆ ಎಷ್ಟು ವರ್ಷ ಅವಕಾಶ ಇದೆ? 2 ವರ್ಷ. ಯಾವ ವರ್ಷದಿಂದ? ಮೊದಲನೇ ವರ್ಷ ಬಿಟ್ಟು ನೆಕ್ಸ್ಟ್ 2 ಇಯರ್ಸ್ ವರ್ಗೂ ಇರುತ್ತೆ. ಹಾಗಾದ್ರೆ ಈ 10,000 ಕ್ಕೆ 2ನೇ ವರ್ಷ ನಾನು ಎಷ್ಟು ರಿಕವರಿ ಮಾಡ್ಕೋಬಹುದು? 5,000 ಮಾಡ್ಕೋಬಹುದು. ಇನ್ನು 3ನೇ ವರ್ಷಕ್ಕೂ ಎಕ್ಸೆಸ್ ಬಂದಿದ್ದು ತಾನೆ, ಅಲ್ಲಿ ಎಷ್ಟು ರಿಕವರಿ ಮಾಡ್ಕೊಳ್ಬಹುದು? ಇನ್ನು 5,000 ಮಾಡ್ಕೋಬಹುದು. ಆದ್ರೆ ಎಷ್ಟಿದೆ ಎಕ್ಸೆಸ್? ಹಾಗಾದ್ರೆ ಎಷ್ಟು ರಿಕವರಿ ಮಾಡ್ಕೋಬಹುದು? 5,000 ರಿಕವರಿ. ಅರ್ಥ ಆಗ್ತಿದ್ಯಾ? ಸಪೋಸ್ ನನಗೆ 4ನೇ ವರ್ಷ ಮತ್ತೆ 5,000 ಓಕೆನಾ ಶಾರ್ಟ್ ವರ್ಕಿಂಗ್ ಬಂತು ಅಂತ ಇಟ್ಕೊಳ್ಳಿ. ಅದಕ್ಕೆ 5ನೇ ವರ್ಷ 6ನೇ ವರ್ಷ ಅವಕಾಶ ಇರುತ್ತೆ. ಸಪೋಸ್ 5ನೇ ವರ್ಷ ನನ್ನ ಹತ್ರ 1,000 ಎಕ್ಸೆಸ್ ಬಂತು, 6ನೇ ವರ್ಷ 2,000 ಎಕ್ಸೆಸ್ ಬಂತು ಅಂತ ಇಟ್ಕೊಳ್ಳಿ. ಆಗ ಈ 5,000 ಶಾರ್ಟ್ ವರ್ಕಿಂಗ್ಸ್ ಗೆ ಕರೆಕ್ಟಾ ನನಗೆ ನೆಕ್ಸ್ಟ್ ಎಷ್ಟು ರಿಕವರಿ ಮಾಡ್ಕೋಬಹುದು? 1,000 ರಿಕವರಿ ಮಾಡ್ಕೋಬಹುದು. ಯಾಕಂದ್ರೆ ಇರೋದೇ ಎಕ್ಸೆಸ್ ಅಷ್ಟು. ಕರೆಕ್ಟಾ? ಇಲ್ಲ. ಇಲ್ಲ ಎಷ್ಟು ಮಾಡ್ಕೋಬಹುದು? 2,000 ಮಾಡ್ಕೋಬಹುದು. ಆದ್ರೆ ಲಾಸ್ ಆಗಿರೋದು ಎಷ್ಟು? ಶಾರ್ಟ್ ವರ್ಕಿಂಗ್ 5,000 ಇದೆ, ರಿಕವರಿ ಮಾಡ್ಕೊಂಡು ಒಟ್ಟು ಎಷ್ಟಾಯ್ತು? 3,000 ಆಯ್ತು. ಇನ್ನು 2,000 ಏನಾಯ್ತು? ಲಾಸ್ ಆಯ್ತು. ಅದನ್ನ ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ? ಪ್ರಾಫಿಟ್ ಅಂಡ್ ಲಾಸ್ 2,000 ಲಾಸ್ ಆಯ್ತು. ಅರ್ಥ ಆಯ್ತಾ? ಸೊ ಯಾವ ವರ್ಷ ಲಾಸ್ ಆಗಿದೆ ಆ ವರ್ಷ ಬಿಟ್ಟು ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ನಾವು ಚಾನ್ಸ್ ಅನ್ನ ತಗೊಳ್ತೀವಿ ರಿಕವರಿ ಮಾಡ್ಕೊಳಕ್ಕೆ. ಅರ್ಥ ಆಯ್ತಾ? ಇದೇ ಪಾಯಿಂಟ್ ಹೇಳಿದ್ರು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? The output during the first 4 years, 5,500, 8,000, 11,250, 12,500. Prepare minimum rent, short workings, royalty and Venkat Oil Mill or landlord account. That's what I'm saying. Now, first, what do you do? Table. Correct? Table is first year, second year, third year, fourth year. Correct? What's the output? Output is SS. 5,500, 8,000, 11,250, 12,500. ರಾಯಲ್ಟಿ ಎಷ್ಟು ಕೊಡ್ಬೇಕು ಅಂತ ಒಪ್ಕೊಂಡಿದೀವಿ? 20 rupees ಉಂಟಲ್ಲ, 5,500 × 20 rupees ಎಷ್ಟಾಯ್ತು? 1,10,000 rupees ಆಯ್ತು. ಕರೆಕ್ಟಾ? ಇದೆಷ್ಟಾಯ್ತು? 8×16 1,60,000. ಇದೆಷ್ಟಾಯ್ತು? 11,250 × 20 rupees. ಕರೆಕ್ಟು. 12,000 ಇಂಟು 20 rupees ಎಷ್ಟು? 2,50,000. ಹಾಗಾದ್ರೆ ಇದು ಕಡಿಮೆ ಬರ್ಬೇಕಲ್ವಾ? 2,25,000. ನನಗೆ ಗೊತ್ತಾಗುತ್ತೆ ಹಂಗ ನೋಡಿದ್ರೆ. ಓಕೆನಾ? ಸೊ ಈಗ ಔಟ್ಪುಟ್ ಬಂತು, ರಾಯಲ್ಟಿ ಬಂತು. ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಪ್ಪ? 2 ಲಕ್ಷ ಕೊಡ್ತೀನಿ ಅಂತ ಹೇಳಿ. ಕರೆಕ್ಟಾ? ಕರೆಕ್ಟ್ ಏನ್ರಿ? ಕರೆಕ್ಟ್. ಫಸ್ಟ್ ಎಷ್ಟೆಷ್ಟು ಶಾರ್ಟ್ ವರ್ಕಿಂಗ್ಸ್ ಇದೆ, ಯಾವ್ಯಾವ ವರ್ಷ ಇದೆ, ಎಷ್ಟೆಷ್ಟು ಎಕ್ಸೆಸ್ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ. ಮೊದಲನೇ ವರ್ಷ ನಮಗೆ 80,000 ಶಾರ್ಟ್ ವರ್ಕಿಂಗ್ಸ್ ಇದೆ. ಕರೆಕ್ಟಾ? ಎಕ್ಸೆಸ್ ಏನು ಇಲ್ಲ. 2ನೇ ವರ್ಷ 90,000. ಇಲ್ಲೆಷ್ಟಿದೆ? 40,000 ಶಾರ್ಟ್ ವರ್ಕಿಂಗ್ಸ್ ಇದೆ, ಎಕ್ಸೆಸ್ ಇಲ್ಲ. ಇಲ್ಲಿ 25,000 ಎಕ್ಸೆಸ್ ಇದೆ, ಅದನ್ನ ಹಾಕೊಂಡಿದ್ದೀನಿ. ಇಲ್ಲಿ 50,000 ಎಕ್ಸೆಸ್ ಇದೆ, ಹಾಕೊಂಡಿದ್ದೀನಿ.
ಕ್ಲಿಯರ್ ಅವೆರಡು ಹಾಕೋಬಿಡಿ ನೆಕ್ಸ್ಟ್ ರಿಕವರಿ ಮಾಡ್ಕೊಳ್ಳೋದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಎಷ್ಟು ವರ್ಷ ಟೈಮ್ ಕೊಟ್ಟವರೇ ಎರಡು ವರ್ಷ ಟೈಮ್ ಕೊಟ್ಟವರೆ ಯಾವಾಗ ಯಾವ್ಯಾವ್ದಕ್ಕೆ ಈಗ ಈ 90,000ಕ್ಕೆ ಎಷ್ಟು ವರ್ಷ ಟೈಮ್ ಇದೆ ಎರಡು ವರ್ಷ ಟೈಮ್ ಇದೆ ಅದು ಯಾವಾಗ ಯಾವಾಗ ಎರಡನೇ ವರ್ಷ ಮೂರನೇ ವರ್ಷ ಎರಡನೇ ವರ್ಷದಲ್ಲಿ ಎಕ್ಸೆಸ್ ಇಲ್ಲ ಮೂರನೇ ವರ್ಷ ಎಷ್ಟಿದೆ ಹಾಗಾದ್ರೆ 90,000 ಲಾಸ್ ಅಲ್ಲಿ 25,000 ಮಾತ್ರ ನಾವು ರಿಕವರಿ ಮಾಡ್ಕೊಬಹುದು ಕರೆಕ್ಟಾ ಯಾಕೆಂದ್ರೆ ಎರಡು ವರ್ಷನೇ ಅವನ ಟೈಮ್ ಇರೋದು 90,000 ಲಾಸ್ ಆಗಿದೆ ಎರಡು ವರ್ಷ ಟೈಮ್ ಕೊಟ್ಟಿದೀವಿ ಬಂದಿರೋದೆ 25,000 ಇನ್ನು ಉಳಿದಿರೋದನ್ನ ನಾವೇನ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಕೊಂಡು ಲಾಸ್ ಆಗಿದೆ ಎಷ್ಟಾಗಿದೆ ಲಾಸ್ 65,000 ರೂಪಾಯಿ ಲಾಸ್ ಆಗಿದೆ ಅರ್ಥ ಆಗ್ತಿದೆ ಅಲ್ಲಿಗೆ ಮೊದಲನೇ ವರ್ಷದ್ದು ಅಕೌಂಟ್ ಆಗೋಯ್ತು ಎರಡನೇ ವರ್ಷ ಎಷ್ಟಾಗಿದೆಪ್ಪ 40,000 ಲಾಸ್ ಆಗಿದೆ ಎಷ್ಟು ವರ್ಷ ಟೈಮ್ ಇದೆ ಅದಕ್ಕೂ ಯಾವಾಗ ಯಾವಾಗ ಮೂರನೇ ವರ್ಷ ನಾಲ್ಕನೇ ವರ್ಷ ಮೂರನೇ ವರ್ಷದ ಎಕ್ಸೆಸ್ ನ ಫಸ್ಟ್ ಇಯರ್ ತಗೊಂಡ್ಬಿಟ್ವಿ ಅಲ್ಲಿ ಏನು ಇರಲ್ಲ ಈ ನಾಲ್ಕನೇ ವರ್ಷ ಎಷ್ಟಿದೆ ಎಕ್ಸೆಸ್ 50,000 ಇದೆ 50,000 ನಾವು ರಿಕವರಿ ಮಾಡ್ಕೊಳ್ಳೋದು ಎಷ್ಟು ಮಾಡ್ಕೋಬಹುದಾ ಬಿಡವಾ ಮಾಡ್ಕೋಬಹುದು ರಿಕವರಿ ಮಾಡ್ಕೊಂಡು ನಮ್ಗೇನು ಲಾಸ್ ಆಗಿಲ್ಲ ಅಷ್ಟೇ ಏನಿಲ್ಲ ಕ್ಲಿಯರ್ ಆಯ್ತಾ ಪಕ್ಕನಾ ಹಾಗಾದ್ರೆ ಲ್ಯಾಂಡ್ ಲಾರ್ಡ್ ಗೆ ಎಸ್ಎಸ್ ಕೊಡ್ಬೇಕು ಮೊದಲನೇ ವರ್ಷ 2,00,000 ಕೊಡ್ಬೇಕು ಕರೆಕ್ಟಾ ಯಾವ್ ಜಾಸ್ತಿ ಇದ್ರೆ ಅದೇ ಕೊಡ್ಬೇಕು ರಾಯಲ್ಟಿನ ಮಿನಿಮಮ್ ರೇಟ್ ಯಾವ್ ಜಾಸ್ತಿ ಇದೆ ರಾಯಲ್ಟಿ ಇದೆ ಮಿನಿಮಮ್ ರೆಂಟ್ ಇದೆ ಇದ್ರಲ್ಲಿ ಯಾವ್ ಜಾಸ್ತಿ ಇದೆ ಮಿನಿಮಮ್ ರೆಂಟ್ ಜಾಸ್ತಿ ಇದೆ 2,00,000 ಕೊಡ್ಬೇಕು ಮೂರನೇ ವರ್ಷ ಯಾವ್ ಜಾಸ್ತಿ ಇದೆ ರಾಯಲ್ಟಿ ಜಾಸ್ತಿ ಆದ್ರೆ ಎಷ್ಟು ರಿಕವರಿ ಮಾಡ್ಕೊಂಡಿದೀವಿ 25,000 ರಿಕವರಿ ಮಾಡ್ಕೊಂಡಿದ್ ಎಷ್ಟು ಕೊಡ್ತೀವಿ 2,00,000 ಮೂರನೇ ವರ್ಷ ಎಷ್ಟಿದೆ 2,50,000 ಇದೆ ರಿಕವರಿ ಎಷ್ಟು ಮಾಡ್ಕೊಂಡಿದೀವಿ 40,000 ಇನ್ನೆಷ್ಟು ಕೊಡ್ಬಹುದು 2,10,000 ಕೊಡ್ಬೋದು ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಈಗ ಅರ್ಥ ಆಯ್ತಾ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತಾ ಪಕ್ಕನ ಶೂರ ಓಕೆ ಈಗ ಏನೇನು ಅಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ರೇಟ್ ನಾನು ಆವಾಗ್ಲೇ ಹೇಳಿದ್ದೀನಿ ಮಿನಿಮಮ್ ರೇಟ್ ಓಕೆನಾ ಮಿನಿಮಮ್ ರೇಟ್ ಎಷ್ಟು ವರ್ಷ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ ಎರಡೇ ವರ್ಷಕ್ಕೆ ಮಾಡಬಹುದು ಎಷ್ಟು ವರ್ಷಕ್ಕೆ ಮಾಡ್ಬೇಕು ಎರಡೇ ವರ್ಷಕ್ಕೆ ಮಾಡಬಹುದು ಹಾಗಾದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಓಕೆನಾ ಮೊದಲನೇ ವರ್ಷ ಲ್ಯಾಂಡ್ ಲಾರ್ಡ್ಗೆ ಎಷ್ಟಪ್ಪ ಕೊಟ್ಟಿದೀವಿ 2,00,000 ಬಂದಿದ್ವಿ ಆದ್ರೆ ನಮಗ್ ಬಂದಿರೋ ರಾಯಲ್ಟಿ ಎಷ್ಟಪ್ಪ ಮೊದಲನೇ ವರ್ಷ ಬಾಯಿ ಹೇಳ್ತಾ ಇರ್ಬೇಕು ಶಾರ್ಟ್ ವರ್ಕಿಂಗ್ಸ್ ಎಷ್ಟಪ್ಪ ಬಂದಿದೆ ಬಾಯಲ್ಲಿ ಜೋರಾಗಿ ಹೇಳ್ಬೇಕು ಅವಾಗ್ಲೇ ನೀವು ಮನುಷ್ಯರು ಅಂತ ಅನಿಸ್ಕೊಳ್ಳೋದು ಇಲ್ಲ ಅಂದ್ರೆ ಮುಳುಗುಗಳಾಗ್ತೀರಾ ಅಲ್ಲಿ ಬೋರ್ಡ್ ಅಲ್ಲಿ ಇರೋದು ನೋಡೋದಕ್ಕೆ ಹೇಳಕ್ಕೆ ನಾವು ಎರಡನೇ ವರ್ಷ ಲ್ಯಾಂಡ್ ಲಾರ್ಡ್ ಎಷ್ಟು ಕೊಟ್ಟಿದೀವಿ 2,00,000 ಕೊಟ್ಟಿದೀವಿ ಎರಡನೇ ವರ್ಷ ನಮ್ಗೆ ಬಂದಿರೋ ರಾಯಲ್ಟಿ ಎಷ್ಟು ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಎಷ್ಟಾಗಿದೆ ಆಗಿದ್ಯಾ ಮುಗಿತಾ ಇದು ಈ ಅಕೌಂಟ್ ಮುಗಿತು ಇನ್ನೇ ಅಕೌಂಟ್ ಮಾಡ್ಬೇಕು ರಾಯಲ್ಟಿ ಅಕೌಂಟ್ ಮಾಡ್ಬೇಕು ಕರೆಕ್ಟಾ ಇದೇ ತಾನೇ ಇಂಪಾರ್ಟೆಂಟ್ ನಮ್ಗೆ ನಾನು ರಾಯಲ್ಟಿ ಅಕೌಂಟ್ ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳಿದ್ವಿ ಏನಂತ ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಕ್ಟಾ ರಾಯಲ್ಟಿ ಎಸ್ಎಸ್ ಇದೆ ಹೇಳ್ತಾ ಇರ್ರಿ ಹೇಳ್ರಿ ಆಮೇಲೆ ಕರೆಕ್ಟಾ ಬರದ್ರ ಈಗ ಬರದ್ರಿ ಇಲ್ಲಿ ಹಾಕಿದೀರಾ ಕರೆಕ್ಟಾ ಈಗ ಮೊದಲನೇ ವರ್ಷ ಮಿನಿಮಮ್ ರೆಂಟ್ ಎಷ್ಟಿದೆ 100,000 ಎರಡನೇ ವರ್ಷ ಮಿನಿಮಮ್ ರೆಂಟ್ ಎಷ್ಟಿದೆ 1,60,000 ಎರಡನೇ ವರ್ಷ ಕರೆಕ್ಟಾ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ದುಡ್ಡು ಕೊಟ್ಟಿದೀವಿ ಮೂರನೇ ವರ್ಷ ಇನ್ 25,000 ಏನಾಯ್ತು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೊಟ್ಟಿದ್ವಿ ಕರೆಕ್ಟಾ ನಾಲ್ಕನೇ ವರ್ಷ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಟ್ಟಿದೀವಿ ಇನ್ ಮಿಕ್ಕಿದ 40,000 ಏನ್ ಮಾಡ್ಕೊಂಡಿದ್ವಿ ರಿಕವರಿ ಮಾಡ್ಕೊಟ್ಟಿದ್ವಿ ಕರೆಕ್ಟಾ ಇದನ್ನ ಮಾಡೋದು ಎಷ್ಟೊತ್ತರಿ ಬೇಕು ನೋಡಿ ಎರಡ್ ನಿಮಿಷಕ್ಕೆ ಮಾಡಿದೀನಿ ನಾನು ಹೌದಾ ಇಲ್ಲ ಎರಡೇ ನಿಮಿಷ ಜಾಸ್ತಿ ಆಯ್ತು ಅದಕ್ಕೆ ಇದಾದ್ಮೇಲೆ ಇನ್ನೇನು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಕೌಂಟ್ಗೆ ಟೂ ಬ್ಯಾಂಕ್ ಕರೆಕ್ಟಾ ಎಷ್ಟೆಷ್ಟು ಕೊಟ್ಟಿದ್ದೀವಿ ಹೇಳ್ತಾ ಇದ್ರಿ ಒಂದೊಂದೇ ಎರಡು ಕರೆಕ್ಟ್ ಅಂದ್ವಿ ಆಮೇಲೆ ಇಲ್ಲೇನ್ ಮಾಡ್ಬೇಕು ಮಿನಿಮಮ್ ರೇಟ್
2 ಲಕ್ಷ ಕೊಡಬಹುದು ಕರೆಕ್ಟ್ ಅಂದ್ರೆ ಮಿನಿಮಮ್ ರೆಂಟ್ 7 ಲಕ್ಷ ಕೊಡಬಹುದು ಕರೆಕ್ಟ್ ಅಂದ್ರೆ ಕರೆಕ್ಟಾ ಆ ನೆಕ್ಸ್ಟ್ ಬರೋದು ರಾಯಲ್ಟಿ ಎಷ್ಟು ಕೊಟ್ಟಿದ್ದೀವಿ 2 ಲಕ್ಷ ರಾಯಲ್ಟಿ ಎಷ್ಟು ಕೊಟ್ಟಿದ್ದೀವಿ 7 ಲಕ್ಷದ 10000 ಕೊಟ್ಟಿ ಮುಗಿತಾ ಮುಗಿತೇನ್ರಿ ಇದರಷ್ಟು ಡೆಡ್ ಈಸಿ ಅಕೌಂಟ್ ಇನ್ನೊಂದಿಲ್ಲ ಟು ಬ್ಯಾಂಕ್ ಟು ಬ್ಯಾಂಕ್ ಓಕೆ ಓಕೆನಾ ಬೈ ಮಿನಿಮಮ್ ರೆಂಟ್ ಲ್ಯಾಂಡ್ 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 ಓಕೆನಾ ಇದೇ ಅಮೌಂಟ್ ಗಳು ಆಗ್ತದೆ ಅಷ್ಟೇ ಇದೆ ಕಣ್ ಮುಚ್ಕೊಂಡು ಆಗ್ತದೆ ನೋ ಪ್ರಾಬ್ಲಮ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಾಡ್ಬೇಕು ಕರೆಕ್ಟಾ ಅಲ್ಲಿ 3 ವರ್ಷಕ್ಕೆ ತಾನೆ ರಿಕವರಿ ಮಾಡ್ಕೊಳ್ಳೋದು 3 ವರ್ಷಕ್ಕೆ ಮಾಡಿದ್ರೆ ಸಾಕು ಮೊದಲನೇ ವರ್ಷ ಮಿನಿಮಮ್ ರೆಂಟ್ ಅಲ್ಲಿ 90000 ಶಾರ್ಟ್ ವರ್ಕಿಂಗ್ಸ್ ಆಗಿದೆ ಕರೆಕ್ಟ್ ಏನಪ್ಪ ಅದನ್ನ ಏನು ಮಾಡಬೇಕು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕರೆಕ್ಟಾ ಕರೆಕ್ಟ್ ಏನ್ರಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು 90000 ಎರಡನೇ ವರ್ಷ ಎಷ್ಟು ಇದೆ 40000 ಇದೆ ಕರೆಕ್ಟಾ ಎರಡನೇ ವರ್ಷ ಏನಾದರೂ ರಿಕವರಿ ಆಗಿದೆಯಾ ಅಂದ್ರೆ ಏನು ಇಲ್ಲ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಈ 130 ಅಲ್ವಾ 130 ಕರೆಕ್ಟ್ ಏನಪ್ಪ ಮೂರನೇ ವರ್ಷ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು 130 ಮೂರನೇ ವರ್ಷ ಎಷ್ಟಪ್ಪ ರಿಕವರಿ ಮಾಡಿರೋದು ಎಷ್ಟು 25000 ರಿಕವರಿ ಮಾಡ್ಕೊಂಡು ಎಷ್ಟು ಆಗಿಲ್ಲ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 65000 ಇನ್ನು ಉಳಿದಿದ್ದು ಏನ್ ಮಾಡ್ತೀವಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಬರುತ್ತೆ 40000 ಬರುತ್ತೆ ಕರೆಕ್ಟಾ ನಾಲ್ಕನೇ ವರ್ಷಕ್ಕೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ 40000 ನಾಲ್ಕನೇ ವರ್ಷ ಎಲ್ಲ ಫುಲ್ ರಿಕವರಿ ಮಾಡಿದ್ವಲ್ವಾ 40000 ಅಷ್ಟೇ ಇಷ್ಟು ಮಾಡಿದ್ರೆ ನೋಡ್ರಪ್ಪ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್